ಹಾಯ್ ಹಲೋ ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜ್ಯೋತ. ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಅನಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ. ಜಿಲ್ಲಾ ಉಸ್ತುವಾರಿ ಗಮನ ತಂದೇವಿ, ನಮ್ಮ ಶಾಸಕರ ಗಮನ ತಂದೇವಿ, ನಮ್ಮ ಎರಡು ಜಿಲ್ಲಾಧ್ಯಕ್ಷ ಗಮನ ತಂದೇವಿ. ಮುಂದುವರೆದ ಅವರೇನ ಮಾರ್ಗದರ್ಶನ ಮಾಡ್ತಾರೆ ಅದನ್ನು ಮುಂದುವರಿದ್ರು. ಅಲ್ಲಿವರೆಗೂ ಯಾವುದೇ ರೀತಿಯಿಂದ ಇನ್ನೂ ಹೇಳಿದ್ರೆ ಅವ್ರು ಕೇಳಿದ್ರು ಮುಂದಾಗಲ್ಲ. ಅವ್ರ ಪೇಪರ್ ಮಾತಾಡ್ತೀವಿ ಆಫೀಸಲ್ಲಿ, ಅದರ ಪ್ರಕಾರ ಮಾತಾಡ್ತೀವಿ. ಇದು ಐಡಿ ಕಾರ್ಡ್ ಅಂದ್ರೆ ಯಾಕೆ ನಮಗೆ ಹೊರಗಿದ್ದೀನಿ ಅಂತ ತೋರಿಸ್ತಾ ಕರ್ನಾಟಕ ಸರ್ಕಾರ ಅಂತ ಹೇಳಿ ಕರ್ನಾಟಕ ಸರ್ಕಾರ ಮತ್ತೆ ಬರ್ತೈತಿ ಅದರೊಳಗೆ ಮತ್ತೆ ಮಹಾರಾಷ್ಟ್ರದ ಚುನಾವಣಾ ಪ್ರಚಾರದಲ್ಲಿ ಎರಡು ದಿವಸ ಹೋಗಿದ್ದೆ ನಾನು ಸೋಲಾಪುರ ಭಾಗದಲ್ಲಿ ಮತ್ತು ಅಕ್ಕಲಕೋಟೆ ಜತ್ತು ಈ ಭಾಗದಲ್ಲಿ ಹೋಗಿದ್ದೆ. ಅಲ್ಲಿ ವಾತಾವರಣ ನೋಡಿದರೆ ಭಾಳ ಒಳ್ಳೆಯ ರೆಸ್ಪಾನ್ಸ್ ಇತ್ತು. ಅದೇ ರೀತಿಯಾದ ನಾನು ಬೇರೆ ಬೇರೆ ಮಾಹಿತಿ ತೊಗೊಂಡೆ ಅಲ್ಲಿದ್ದಂಥ ಲೀಡರ್ಸ್ಗೆ. ಅವ್ರು ಹೇಳಿದರು ಇಡೀ ಮಹಾರಾಷ್ಟ್ರದಲ್ಲಿ ಇದೇ ರೀತಿಯಾದ ಒಂದು ಒಳ್ಳೆಯ ರೆಸ್ಪಾನ್ಸ್ ಇದೆ ಜನರದ್ದು. ಹೀಗಾಗಿ ಮಹಾರಾಷ್ಟ್ರದಲ್ಲಿ ಅಂತೂ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅನ್ನುವಂಥದ್ದು ವಾತಾವರಣ ಇದೆ, ಮತ್ತು ಬಂದೇ ಬರ್ತದೆ ಅನ್ನುವಂಥದ್ದು ವಿಶ್ವಾಸ ನನಗೂ ಇದೆ. ಮತ್ತು ಜಾರ್ಖಂಡದ್ದು ನನಗೆ ವೈಯಕ್ತಿಕವಾಗಿ ಮಾಹಿತಿ ಇಲ್ಲ, ಆದರೆ ಪಕ್ಷದ ಮಾಹಿತಿ ಹೇಳೋ ಪ್ರಕಾರ ಅಲ್ಲಿಯೂ ಸಹಿತ, ಯಾಕಂದರೆ ಈಗಿದ್ದ ಸರ್ಕಾರ ಭ್ರಷ್ಟಾಚಾರ ಮತ್ತೊಂದು ಕಾರಣ ಸಲುವಾಗಿ ಭಾಳಷ್ಟು ಎಂಟಿ ಎನ್ಕಂಬರ್ಸಿ ಇದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿಯೂ ಸಹಿತ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಬರ್ತದೆ ಅನ್ನುವಂಥ ವಿಶ್ವಾಸ. ನಮಸ್ಕಾರ, ನನ್ನ ಹೆಸರು ಬಸವರಾಜ್, ತಂದೆ ಹನುಮಂತರಾಯ ಹವಾಲ್ದಾರ್. ನಾನು LIC ರಿಟೈರ್ಡ್ ಎಂಪ್ಲಾಯೀಸ್ ಆಗಿದ್ದು ನಾನು ಸಿಂಧಿಗೆಲ್ಲೇ ಸುಮಾರು 35 ವರ್ಷದಿಂದ ವಾಸವಾಗಿದ್ದೇನೆ. ಅದೇ ರೀತಿ ನನ್ನ ಅಕೌಂಟ್ ಕೂಡ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಿಂಧಿಗಿನಲ್ಲೇ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಿಂಧಿಗಿನಲ್ಲೇ SB ಅಕೌಂಟ್ ಹೊಂದಿದ್ದೇನೆ. ನನಗೆ ಇದ್ದಕ್ಕಿದ್ದ ಹಾಗೆ 9ನೇ ತಾರೀಕು ಸ್ಯಾಟರ್ಡೇ ಈವ್ನಿಂಗ್ ಮೆಸೇಜ್ ಬರಲಿಕ್ಕೆ ಶುರು ಮಾಡಿದ್ವು. ಮೆಸೇಜ್ ಬಂದಮೇಲೆ ನಾವು ಇದೇನೋ ಹ್ಯಾಕರ್ಸ್ದು ಪ್ರಾಬ್ಲಮ್ ಇರ್ತಾವ ಅಂತೇಳಿಗೆ ಸೊ ನಾವು ಯಾವುದನ್ನು ಕ್ಲಿಕ್ ಮಾಡಲಿಲ್ಲ. ಅದ ನಂತರ ನಂದು ಅಕೌಂಟ್ ಯೂನಿಯನ್ ಬ್ಯಾಂಕ್ನಲ್ಲಿ ಇರೋದ್ರಿಂದ ಮೊಬೈಲ್ ಕ್ಲೋನಿಂಗ್ ಮಾಡಿದರು. ಆಮೇಲೆ ಸಾಯಂಕಾಲ 7:30 ಸುಮಾರಿಗೆ ನಮ್ಮದು ಫಸ್ಟ್ ಡೆಬಿಟ್ ಕಾರ್ಡನ್ನು ಬ್ಲಾಕ್ ಮಾಡಿದರು. ಆಮೇಲೆ ಅದರಲ್ಲಿ ನೆಟ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು 2-ಫ್ಯಾಕ್ಟರ್ ಅಥೆಂಟಿಕೇಷನ್ ಆಕ್ಟಿವೇಟ್ ಮಾಡಿದರು. ಡೈಲಿ ಲಿಮಿಟ್ 5 ಲ್ಯಾಕ್ ಇದ್ದದನ್ನು 25 ಲ್ಯಾಕ್ ಅಂತ ಮಾಡಿದರು. ತದನಂತರ ಇದೆಲ್ಲ ನಾವು ಮೆಸೇಜ್ ನಂತರ ನೋಡಿದ್ದು ಸರ್. ನಮಗೆ ಫಂಕ್ಷನ್ ಗದ್ದಲದಲ್ಲಿ ಇರೋದರಿಂದ ನಮಗೆ ಒಂದು 1/2 ಅವರ್ 1 ಅವರ್ ನಮ್ಮ ಮೊಬೈಲ್ ನೋಡಲಿಕ್ಕೆ ಆಗಿರಲಿಲ್ಲ. ಈ 2-ಫ್ಯಾಕ್ಟರ್ ಅಥೆಂಟಿಕೇಷನ್ ಮಾಡಿದ ನಂತರ ಬೆನಿಫಿಷರೀಸ್ ಎಲ್ಲ ಆ್ಯಡ್ ಮಾಡ್ಕೊಂತಂದ್ರು. ಅದ ತದನಂತರ ಸಾಯಂಕಾಲ 7:30 ಅದೇನು ಸ್ಟಾರ್ಟ್ ಆಯಿತು, ಅದಾದ ನಂತರ ಆ್ಯಕ್ಟಿವಿಟೀಸ್ ಆದ ನಂತರ ಬೆನಿಫಿಷರಿ ಆ್ಯಡ್ ಮಾಡಿದ ನಂತರ 2,25,000 ಟ್ರಾನ್ಸಾಕ್ಷನ್ ಆಗಿದೆ ಸರ್. ಆಮೇಲೆ 4,54,000 ಒಂದು ಟ್ರಾನ್ಸಾಕ್ಷನ್ ಆಗಿದೆ. ಟೋಟಲ್ 14,54,000 ನನ್ನ ಅಕೌಂಟ್ನಿಂದ. ಅದರಲ್ಲಿ 14,54,000 4,54,000 ನನ್ನ ಜಾಯಿಂಟ್ ಅಕೌಂಟಿಗೆ ಮಾಡಿದ್ದಾರೆ. ನಂದು ಮತ್ತು ನನ್ನ ಹೆಂಡತಿ ಬಸಮ್ಮ ಅವರ ಅಂತೇಳಿ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿತ್ತು. ಇದೆಲ್ಲ ನಾವು ಸುಮಾರು 9:00 ನೋಡಿದ್ವಿ. ಅಲ್ಲಿವರೆಗೆ ನಮಗೆ ಇದನ್ನು ಗಮನ ಕೊಡ್ಲಿಕ್ಕೆ ಆಗಲಿಲ್ಲ. ಮನೆಯಲ್ಲಿ ಒಂದು ಫಂಕ್ಷನ್ ಇದ್ದ ಸಂಬಂಧ 9:00 ನೋಡಿದ ತಕ್ಷಣ ರಾತ್ರಿ 10 ಗಂಟೆಗೆ ನಾವು ಗಾಬರಿ ಬಿದ್ದ ನಂತರ 10 ಗಂಟೆಗೆ 1930 ಕಾಲ್ ಮಾಡಿ ಕಂಪ್ಲೇಂಟ್ ರೇಸ್ ಮಾಡಿದ್ವಿ. ಆಯಿತು, ಅವರೆಲ್ಲ ಅಮೌಂಟ್ ಫ್ರೀಜ್ ಮಾಡ್ತೀವಿ ಅಂತ ಹೇಳ್ಕೊಟ್ರು ಸರ. ತದನಂತರ ನಾವು ಮನೆಗೆ ಬಂದ್ವಿ. ಇನ್ನೇನು ಮುಂದಿನೆಲ್ಲ ಅಕೌಂಟ್ ಫ್ರೀಜ್ ಆಗುತ್ತೆ ಬಿಡ ಅಂತ ಹೇಳ್ಬಿಟ್ಟಿವಿ. ಬಟ್ ಮಾರನೇ ದಿನ ಬೆಳಿಗ್ಗೆ ಸರ್ 3 ಉಪಚುನಾವಣೆ ಮತ್ತು ಮಹಾರಾಷ್ಟ್ರ ಜಾರ್ಖಂಡ್ ನಾವು ಆಶಾ ಭಾವನೆಯನ್ನು ಹೊಂದಿದ್ದೀವಿ. ಮಹಾರಾಷ್ಟ್ರದಲ್ಲಿ ಜಾರ್ಖಂಡ್ನಲ್ಲಿ ಎರಡು ಕಡೆ ಪಕ್ಷಕ್ಕೆ ಇವತ್ತು ಬಹುಮತ ಬರ್ತದೆ, ಸರ್ಕಾರ ರಚನೆ ಮಾಡ್ತೀವಿ ಅಂತ ಆಶಾ ಭಾವನೆ ಹೊಂದಿದ್ದೀವಿ. ಸರಿ, ಗದ್ದಾನಿ ಅವರಿಗೆ ಬೇರೆ ಅಮೆರಿಕ ಇದರಿಂದ ವಾರಂಟ್ ಬೇರೆ ಇಶ್ಯೂ ಇದೆ ಸರ್. ಅದು ಯಾರು ತಪ್ಪಿಸ್ತು ಮಾಡಿರ್ತಾರೋ ಅವ್ರ ಬಗ್ಗೆ ಕ್ರಮ ಆಗ್ತದೆ. ಯಾರ್ದು ಯಾರು ಪ್ರೊಟೆಕ್ಟ್ ಮಾಡೋ ಪ್ರಶ್ನೆ ಬಂದಿಲ್ಲ. ಈಗ
ಯಾರು ತಪ್ಪು ಮಾಡ್ತಾರೆ ಅವ್ರು ಯಾರೇ ಇರಲಿ. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ, ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅಥವಾ ದುಃಖನೂ ಅನಿಸ್ಬೋದು, ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ? ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ. ವಂದನೆಗಳು.